ಶ್ರೀ ಗಣಪತಿ ಶಾರದ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನು ಹನುಮಂತನನ್ನು ಕುರಿತು ಲಂಕೆಯ ದುರ್ಗ ರಹಸ್ಯಾದಿ ಸ್ವರೂಪಗಳನ್ನು ಕೇಳಿದುದು, ಹನುಮಂತನು ಅವುಗಳನ್ನು ವಿವರಿಸಿದುದು ಎಂಬ ಮೂರನೆಯ ಸರ್ಗಕ್ಕೆ ಸ್ವಾಗತ. ಸಾರಜ್ಞನಾದ ರಾಮನು ಸುಗ್ರೀವನು ಹೇಳಿದ ಯುಕ್ತಿಯುಕ್ತವಾದ ಮಾತನ್ನು ಕೇಳಿ ಅವನ ಮಾತನ್ನು ಅನುಮೋದಿಸುತ್ತ, ಹಾಗಿದ್ದರೆ ಸರಿ, ನಾವು ಹೇಗಾದರೂ ಸಮುದ್ರವನ್ನು ದಾಟಿಬಿಡಬಹುದು, ಅದೇನು ಅಸಾಧ್ಯವಲ್ಲ. ನನ್ನ ತಪಶಕ್ತಿಯಿಂದಲೋ ಹೇಗೋ ಒಂದು ವಿಧದಿಂದ ಆ ಸಮುದ್ರವನ್ನು ದಾಟಿಸುವುದಕ್ಕೆ ನನಗೆ ಶಕ್ತಿಯುಂಟು. ಇನ್ನು ಈ ವಿಷಯವಾಗಿ ಚಿಂತಿಸಬೇಕಾದುದಿಲ್ಲ. ಆದರೆ ಮೊದಲು ಆ ಲಂಕೆಯ ವಿಷಯವಾಗಿ ನಾವು ಕೆಲವು ಸಂಗತಿಯನ್ನು ತಿಳಿದುಕೊಳ್ಳಬೇಕು. ಎಲೆ ವಾಯುಪುತ್ರನೇ, ದುರ್ಗಮವಾದ ಆ ರಾಕ್ಷಸ ನಗರಿಯಲ್ಲಿರುವ ದುರ್ಗಗಳೆಷ್ಟು, ಅಲ್ಲಿನ ಕೋಟೆಗಳೆಷ್ಟು, ಅವೆಲ್ಲವನ್ನು ನನಗೆ ತಿಳಿಸು. ಅಲ್ಲಿನ ರಾಕ್ಷಸ ಸೈನ್ಯದ ಪರಿಮಾಣವೆಷ್ಟು, ಆ ಲಂಕೆಯ ಬಾಗಿಲಲ್ಲಿ ಶತ್ರುಗಳ ಪ್ರವೇಶಕ್ಕೆ ಅವಕಾಶವಿಲ್ಲದಂತೆ ಮಾಡಿರುವ ರಕ್ಷಣಾ ಕ್ರಮಗಳ ರೀತಿಯೇನು, ಪುರ ರಕ್ಷಣೆಗಾಗಿ ಮಾಡಿರುವ ಕೋಟೆ ಕಂದಕಗಳೇ ಮೊದಲಾದ ಸನ್ನಿವೇಶಗಳನ್ನು, ಅಲ್ಲಿನ ರಾಕ್ಷಸ ಗ್ರಹಗಳ ನಿರ್ಮಾಣ ಕ್ರಮವನ್ನು ವಿವರಿಸು. ಇವೆಲ್ಲವನ್ನು ನಾನು ನನ್ನ ಕಣ್ಣಿದಿರಾಗಿ ನೋಡಿದಂತೆ ವಿಶದವಾಗಿ ತಿಳಿಯಬೇಕೆಂದಿರುವೆನು. ನೀನು ಅನಾಯಾಸವಾಗಿಯೇ ಲಂಕೆಯನ್ನು ಸುತ್ತಿ ಅದರೊಳಗಿನ ಸ್ಥಿತಿಗತಿಗಳನ್ನು ಚೆನ್ನಾಗಿ ನೋಡಿ ಬಂದಿರುವೆಯಷ್ಟೇ, ಮತ್ತು ಆಯಾ ಸನ್ನಿವೇಶಗಳನ್ನು ಪರೀಕ್ಷಿಸಿ ನೋಡುವುದರಲ್ಲಿಯೂ ನೀನು ಬಹಳ ಸಮರ್ಥನಾದುದರಿಂದ ಅವೆಲ್ಲವನ್ನು ನನಗೆ ಯಥಾಸ್ಥಿತವಾಗಿ ವಿವರಿಸಿ ತಿಳಿಸಬೇಕು ಎಂದನು. ಇದನ್ನು ಕೇಳಿ ಮಾತಿನಲ್ಲಿ ನಿಪುಣನಾದ ಆ ಹನುಮಂತನು ತಿರುಗಿ ರಾಮನನ್ನು ಕುರಿತು, ರಾಮ, ಹಾಗಿದ್ದರೆ ಆ ಸಂಗತಿಗಳೆಲ್ಲವನ್ನು ವಿಸ್ತಾರವಾಗಿ ಹೇಳುವೆನು ಕೇಳು. ದುರ್ಗ ಪ್ರಾಕಾರ ನಿರ್ಮಾಣಗಳಿಂದಲೂ ರಾಕ್ಷಸ ಸೈನ್ಯಗಳಿಂದಲೂ ಆ ಲಂಕೆಯು ರಕ್ಷಿಸಲ್ಪಡುತ್ತಿರುವ ರೀತಿಯನ್ನು, ಅಲ್ಲಿನ ರಾವಣನಲ್ಲಿರುವ ಭಕ್ತಿಯನ್ನು, ರಾವಣನ ತೇಜಸ್ಸಿನಿಂದ ಲಂಕೆಗೆ ಪ್ರಾಪ್ತವಾಗಿರುವ ಅತ್ಯಂತ ಸಮೃದ್ಧಿಯನ್ನು, ಸಮುದ್ರದ ಭಯಂಕರ ಸ್ವರೂಪವನ್ನು, ಆ ಲಂಕೆಯಲ್ಲಿರುವ ಸೈನ್ಯಗಳ ಸಂಖ್ಯೆಯನ್ನು, ಅಲ್ಲಿನ ವಾಹನ ಸಮೃದ್ಧಿಯನ್ನು ಕ್ರಮವಾಗಿ ವಿವರಿಸಿ ಹೇಳುವೆನು ಎಂದು ಹೇಳಿ ಅವೆಲ್ಲವನ್ನು ಯಥಾಸ್ಥಿತವಾಗಿ ಹೇಳತೊಡಗಿದನು. ರಾಮ, ಆ ಲಂಕೆಯ ಜನರೆಲ್ಲರೂ ಭಾಗ್ಯ ಸಮೃದ್ಧಿಯಿಂದ ನಿತ್ಯ ಸಂತೋಷಿಗಳಾಗಿರುವರು. ಅಲ್ಲಿ ವಿಶೇಷವಾಗಿ ಮದ ದಾನೆಗಳು ತುಂಬಿರುವವು. ಆ ಪಟ್ಟಣವು ಅತಿ ವಿಶಾಲವಾಗಿ ಅನೇಕ ರಥಗಳಿಂದಲೂ, ಅಸಂಖ್ಯಾತಗಳಾದ ಕುದುರೆಗಳಿಂದಲೂ, ಬಹಳ ಮಂದಿ ರಾಕ್ಷಸ ಭಟರಿಂದಲೂ ನಿಬಿಡವಾಗಿರುವುದು. ಅದನ್ನು ಪ್ರವೇಶಿಸುವುದೇ ಬೇರೊಬ್ಬರಿಗೆ ಸಾಧ್ಯವಲ್ಲ. ಆ ಪಟ್ಟಣಕ್ಕೆ ನಾಲ್ಕು ಕಡೆಗಳಲ್ಲಿಯೂ ನಾಲ್ಕು ದೊಡ್ಡ ಬಾಗಿಲುಗಳುಂಟು. ಆ ಬಾಗಿಲಿನ ಕದಗಳೆಲ್ಲವೂ ಕಬ್ಬಿಣದ ಕಟ್ಟುಗಳಿಂದ ಬಹಳ ದೃಢವಾಗಿ ನಿರ್ಮಿಸಲ್ಪಟ್ಟಿರುವವಲ್ಲದೆ ಒಂದೊಂದು ಬಾಗಿಲು ಮಹೋನ್ನತವಾಗಿರುವುದು. ಒಂದೊಂದು ಬಾಗಿಲಲ್ಲಿಯೂ ಬಾಣಗಳನ್ನು ವರ್ಷಿಸತಕ್ಕ ದೊಡ್ಡ ಯಂತ್ರಗಳನ್ನಿಟ್ಟಿರುವರು. ಯಾವ ಶತ್ರು ಸೈನ್ಯವು ಬಂದರೂ ಆ ಯಂತ್ರಗಳಿಗೆ ಸಿಕ್ಕಿ ಅಲ್ಲಿಯೇ ಸಾಯುವವು. ಮತ್ತು ಅಲ್ಲಿನ ಬಾಗಿಲುಗಳಲ್ಲಿ ವೀರರಾದ ರಾಕ್ಷಸ ಸೈನಿಕರು ನೂರಾರು ಕಡೆಗಳಲ್ಲಿ ಶತಜ್ಞಗಳೆಂಬ ಉಕ್ಕಿನ ಆಯುಧಗಳನ್ನಿಟ್ಟು ಕಾದಿರುವರು. ಚೆನ್ನಾಗಿ ಹದ ಕೊಟ್ಟು ಹರಿತವಾಗಿರುವ ಆಯುಧಗಳು ನೋಡುವಾಗಲೇ ಭಯವನ್ನು ಹುಟ್ಟಿಸುವವು. ಆ ಲಂಕೆಯ ಸುತ್ತಲೂ ಸುವರ್ಣಮಯವಾದ ದೊಡ್ಡ ಕೋಟೆ ಇರುವುದು. ಯಾವ ಶತ್ರುಗಳಿಗೂ ಅದನ್ನೇರಿ ಹೋಗುವುದು ಸಾಧ್ಯವಿಲ್ಲ. ಆ ಪ್ರಾಕಾರದ ಗೋಡೆಗಳ ಮೇಲೆ ಅಲ್ಲಲ್ಲಿ ವಜ್ರ, ವೈಡೂರ್ಯ, ಮುತ್ತು, ಹವಳ ಮುಂತಾದ ನವರತ್ನಗಳು ಕೆತ್ತಲ್ಪಟ್ಟಿರುವವು. ಆ ಕೋಟೆಯ ಸುತ್ತಲೂ ಮಹಾಭಯಂಕರವಾಗಿಯೂ, ಅತ್ಯಂತ ಶೀತಲವಾದ ನೀರುಳ್ಳದ್ದಾಗಿಯೂ, ಬಹಳ ಆಳವಾಗಿಯೂ, ಮೊಸಳೆ, ಮೀನು ಮೊದಲಾದ ಕ್ರೂರ ಜಂತುಗಳಿಗೆ ನಿತ್ಯಾಶ್ರಯವಾಗಿಯೂ ಇರುವ ದೊಡ್ಡ ಕಂದಕವುಂಟು. ಅವು ಬಹಳ ವಿಸ್ತಾರವಾಗಿರುವವಲ್ಲದೆ ಅವಶ್ಯವಿದ್ದಾಗ ಹಲಗೆಗಳನ್ನು ಮೇಲಕ್ಕೆ ಹಾರಿಸಿ ಸಂಚಾರಕ್ಕೆ ಅವಕಾಶವಿಲ್ಲದಂತೆ ಮಾಡುವುದಕ್ಕಾಗಿ ದೊಡ್ಡ ಯಂತ್ರಗಳಲ್ಲಿ ತಗುಲಿಸಲ್ಪಟ್ಟಿರುವವು. ಆ ಯಂತ್ರಗಳೇ ಕಂದಕಗಳ ಮೇಲೆ ಸಂಚಾರಾರ್ಥವಾಗಿ ಮಾಡಲ್ಪಟ್ಟ ಹಲಗೆಗಳನ್ನು ಮೇಲಕ್ಕೆ ಹಾರಿಸಿ ಅಲ್ಲಿಗೆ ಶತ್ರು ಸೈನ್ಯಗಳು ಬಂದಾಗ ಅವುಗಳ ಪ್ರವೇಶಕ್ಕೆ ಅವಕಾಶವಿಲ್ಲದಂತೆ ಲಂಕಾ ಪಟ್ಟಣವನ್ನು ರಕ್ಷಿಸುತ್ತಿರುವವು. ಮತ್ತು ಅಲ್ಲಿ ಕಾವಲಿರುವ ರಾಕ್ಷಸ ಭಟರಿಗಾಗಿ ಅನೇಕ ಗ್ರಹಗಳು ಏರ್ಪಡಿಸಲ್ಪಟ್ಟಿರುವವು.
ಅದರಲ್ಲಿಯೂ ಉತ್ತರ ದ್ವಾರದಲ್ಲಿರುವ ಹಲಗೆಯು ಬಹಳ ಸ್ಥೂಲವಾಗಿಯೂ ದೃಢವಾಗಿಯೂ ನಿರ್ಮಿಸಲ್ಪಟ್ಟಿರುವುದು. ಅದನ್ನು ಕದಲಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ಆಧಾರವಾಗಿ ಕಂದಕದಲ್ಲಿ ಅನೇಕ ಸುವರ್ಣ ಸ್ತಂಭಗಳು ನಿಲ್ಲಿಸಲ್ಪಟ್ಟಿರುವವು. ಅಲ್ಲಲ್ಲಿ ಕಾವಲಿರುವ ರಾಕ್ಷಸರು ಕೊಳ್ಳಿರುವುದಕ್ಕಾಗಿ ನಡು ನಡುವೆ ಬಂಗಾರದ ಜಗತಿಗಳು ಶೋಭಿಸುತ್ತಿರುವವು. ರಾಮ, ರಾವಣನು ದ್ಯೂತ ಮದ್ಯಾದಿ ವ್ಯಸನಗಳಲ್ಲಿ ನಿತ್ಯಾಸಕ್ತನಾಗಿದ್ದರು. ತನ್ನ ಸೈನ್ಯಗಳನ್ನು ನೋಡುವ ವಿಷಯದಲ್ಲಿ ಮಾತ್ರ ಎಚ್ಚರಿಕೆಯನ್ನು ಬಿಡದೆ ಪ್ರತಿದಿನವೂ ಅವುಗಳನ್ನು ಜಾಗರೂಕನಾಗಿ ನೋಡುತ್ತಾ ಯಾವಾಗಲೂ ಯುದ್ಧೋತ್ಸಾಹದಲ್ಲಿಯೇ ಇರುವನು. ಮತ್ತು ಆ ಲಂಕೆಯು ತ್ರಿಕೂಟ ಪರ್ವತ ಶಿಖರದಲ್ಲಿರುವುದರಿಂದ ಅದನ್ನೇರಿ ಮೇಲೆ ಹೋಗುವುದಕ್ಕೂ ತಕ್ಕ ಆಧಾರವಿಲ್ಲ. ದೇವತೆಗಳು ಅಂತರಿಕ್ಷ ಮಾರ್ಗದಿಂದಾದರೂ ಬಂದು ಅದನ್ನು ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ. ನೋಡುವಾಗಲೇ ಭಯವನ್ನು ಹುಟ್ಟಿಸುವುದು. ಜಲದುರ್ಗ, ವನದುರ್ಗ, ಪರ್ವತದುರ್ಗ, ಕೃತ್ರಿಮ ದುರ್ಗಗಳೆಂಬ ನಾಲ್ಕು ದುರ್ಗಗಳು ಅದನ್ನು ರಕ್ಷಿಸುತ್ತಿರುವವು. ಈ ದುರ್ಗ ರಕ್ಷಣವು ಹಾಗಿರಲಿ. ಆ ಲಂಕೆಯು ಅಪಾರವಾದ ಸಮುದ್ರಕ್ಕೆ ಆಚೆಯ ತೀರದಲ್ಲಿರುವುದರಿಂದ ಸಹಜವಾಗಿಯೇ ಇತರರಿಗೆ ದುರ್ಗಮವಾಗಿರುವುದು. ಅದಕ್ಕೆ ಹಡಗಿನಿಂದ ಸಮುದ್ರವನ್ನು ದಾಟಿ ಹೋಗುವುದಕ್ಕೂ ದಾರಿಯಿಲ್ಲ. ಬೇರೆಯವರಿಗೆ ಅಲ್ಲಿನ ವೃತ್ತಾಂತವು ತಿಳಿಯುವುದಕ್ಕೂ ಉಪಾಯವಿಲ್ಲ. ಆ ಮಹಾ ಸಮುದ್ರವೇ ಲಂಕೆಗೆ ಜಲದುರ್ಗ ಪ್ರಾಯವಾಗಿರುವುದು. ದೇವ ಪುರುಷನಂತಿರುವ ಆ ಲಂಕೆಯು ತ್ರಿಕೂಟ ಪರ್ವತಾಗ್ರದಲ್ಲಿರುವುದರಿಂದ ಅದಕ್ಕೆ ಅದೇ ಪರ್ವತ ದುರ್ಗವಾಗಿ ಆನೆ ಕುದುರೆಗಳಿಂದ ತುಂಬಿ ಶತ್ರುಗಳಿಗೆ ಜಯಿಸಲು ಸಾಧ್ಯವಾಗಿರುವುದು. ಹೀಗೆ ಅದಕ್ಕೆ ಸಹಜವಾಗಿಯೇ ವನ ಪರ್ವತ ದುರ್ಗಗಳೆರಡೂ ರಕ್ಷಕಗಳಾಗಿರುವವು. ದುರಾತ್ಮನಾದ ಆ ರಾವಣನ ನಗರಿಯಲ್ಲಿ ಯಾವ ಕಡೆಯಲ್ಲಿ ನೋಡಿದರೂ ಶತ್ರುಗಳನ್ನು ಸಂಹರಿಸತಕ್ಕ ಶತಜ್ಞಿಗಳು, ನಾನಾ ವಿಧ ಯಂತ್ರಗಳು, ಕಂದಕಗಳು ತುಂಬಿರುವವಲ್ಲದೆ ಅವೆಲ್ಲವೂ ಅದಕ್ಕೆ ಒಂದು ಅಪೂರ್ವ ಶೋಭೆಯನ್ನು ಉಂಟು ಮಾಡುತ್ತಿರುವವು. ಆ ಲಂಕೆಯ ಪೂರ್ವ ದ್ವಾರದಲ್ಲಿ 10,000 ಮಂದಿ ರಾಕ್ಷಸರು ಯಾವಾಗಲೂ ಕಾವಲಿರುವರು. ಒಬ್ಬೊಬ್ಬರು ಸರ್ವಾಸ್ತ್ರ ವಿಶಾರದರಾಗಿ ಕತ್ತಿಗಳನ್ನು ಗುರಾಣಿಗಳನ್ನು ಹಿಡಿದು ನಿಂತಿರುವರು. ಉತ್ತರ ದ್ವಾರದಲ್ಲಿ 100 ಕೋಟಿ ರಾಕ್ಷಸರಿರುವರು. ಅವರಲ್ಲಿ ಕೆಲವರು ರಥಿಕರಾಗಿಯೂ, ಕೆಲವರು ರಾವುತರಾಗಿಯೂ, ಕೆಲವರು ಆನೆಗಳ ಮೇಲೆ ಯುದ್ಧ ಮಾಡುವವರಾಗಿಯೂ ಇರುವರು. ಅವರೆಲ್ಲರೂ ಸತ್ಕುಲದಲ್ಲಿ ಹುಟ್ಟಿ ರಾವಣನ ವಿಶ್ವಾಸಕ್ಕೂ ಗೌರವಕ್ಕೂ ಪಾತ್ರರಾಗಿರುವರು. ಇದಲ್ಲದೆ ಆ ಲಂಕೆಯ ನಡುವೆ ಅಲ್ಲಲ್ಲಿ 1,000 ರಾಕ್ಷಸರು ಕಾವಲಿರುವರು. ಅವರನ್ನು ಎದುರಿಸುವುದಕ್ಕಾದರೂ ಯಾರಿಗೂ ಸಾಧ್ಯವಲ್ಲ. ಅಲ್ಲಿನ ಕಾವಲಿರುವ ರಾಕ್ಷಸರ ಸಂಖ್ಯೆಯೆಲ್ಲವೂ ಸೇರಿ 1 ಕೋಟಿಯವರೆಗೂ ಇರುವುದು. ರಾಮ, ಆದರೇನು, ನಾನು ಲಂಕೆಯನ್ನು ಪ್ರವೇಶಿಸಿದಾಗಲೇ ಆ ಲಂಕೆಯ ಸುತ್ತಿನ ಕಂದಕಗಳ ಮೇಲಿರುವ ಮರದ ಸೇತುವೆಗಳೆಲ್ಲವನ್ನೂ ಮುರಿದಿರುವೆನು. ಅಲ್ಲಿನ ಬಾಗಿಲ ಗುಳಿಗಳೆಲ್ಲವನ್ನೂ ಪುಡಿ ಮಾಡಿರುವೆನು. ಆ ಲಂಕೆಯನ್ನು ಸುಟ್ಟಿರುವೆನು. ಅಲ್ಲಿನ ಪ್ರಾಕಾರಗಳನ್ನು ಕೆಡಕಿ ಬಂದಿರುವೆನು. ಆದುದರಿಂದ ಇನ್ನು ಮುಂದೆ ನಿಮಗೆ ಅಷ್ಟಾಗಿ ಕಷ್ಟವೇನೂ ತೋರದು. ಮತ್ತು ನಾನು ಅಲ್ಲಿನ ರಾವಣ ಸೈನ್ಯದಲ್ಲಿ ಕೆಲವು ಭಾಗವನ್ನು ಕೊಂದು ಬಂದಿರುವೆನು. ಇನ್ನು ಮೇಲೆ ಏನಾದರೂ ಒಂದು ಉಪಾಯದಿಂದ ನಾವೆಲ್ಲರೂ ಸೇರಿ ಸಮುದ್ರವನ್ನು ದಾಟಿಯೇ ಬಿಡಬೇಕು. ನಾವು ಸಮುದ್ರವನ್ನು ದಾಟುವುದೊಂದೇ ತಡೆ. ಅದನ್ನು ದಾಟಿದ ಮೇಲೆ ಲಂಕೆಯು ಹತವಾದಂತೆಯೇ ತಿಳಿ. ರಾಮ, ಈ ಅಂಗದನು, ಈ ಮೈಂದ್ರನು, ಸೇನಾಪತಿಯಾದ ಈ ನೀಲನು, ಇವರಿಷ್ಟು ಮಂದಿಯೇ ಸಾಕು. ಇತರ ವಾನರ ಸೈನ್ಯದಿಂದ ನಮಗೆ ನಡೆಯಬೇಕಾದ ಕೆಲಸವೇ ಇಲ್ಲ. ಇವರೆಲ್ಲರೂ ಒಂದೇ ನೆಗೆತಕ್ಕೆ ಈ ಮಹಾ ಸಮುದ್ರವನ್ನು ಹಾರಬಲ್ಲರು. ಇವರು ಆ ಸಮುದ್ರವನ್ನು ಹಾರಿದ ಮಾತ್ರಕ್ಕೆ ಆ ಲಂಕೆಯನ್ನು ಅದಕ್ಕೆ ಸೇರಿದ ಪರ್ವತಗಳೊಡನೆಯೇ, ಅಲ್ಲಿನ ಕಾಡುಗಳೊಡನೆಯೂ, ಅಲ್ಲಿನ ತೋರಣ ಪ್ರಕಾರಗಳೊಡನೆಯೂ, ಅಲ್ಲಿನ ರಾಕ್ಷಸ ಗ್ರಹಗಳೊಡನೆಯೂ, ಅದರ ಕಂದಕದೊಡನೆಯೂ ತರಬಲ್ಲರು. ಈ ಸಮಸ್ತ ವಾನರ ಸೈನ್ಯಗಳಲ್ಲಿಯೂ ಸಾರಭೂತರಾದ ಈ ಅಂಗದಾದಿಗಳಿಗೆ ಮಾತ್ರ ಈಗಲೇ ನೀನು ಆಜ್ಞೆಯನ್ನು ಮಾಡು. ಅನುಕೂಲವಾದ ಶುಭ ಮುಹೂರ್ತದಲ್ಲಿ ಜಯ ಪ್ರಯಾಣಕ್ಕೆ ನಮಗೂ ಅನುಮತಿಯನ್ನು ಕೊಡು ಎಂದನು. ಇಲ್ಲಿಗೆ 3ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.